ಸ್ನೇಹಿತರೆ ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಚ್ಚ ಹಸಿರಿನಿಂದ ಕೂಡಿರೋ ರಸ್ತೆ, ತಣ್ಣಗೆ ಬೀಸೋ ಗಾಳಿ, ರಸ್ತೆಯ ಪಕ್ಕದಲ್ಲೇ ಸ್ವಚ್ಛಂದವಾಗಿ ಹರಿಯೋ ನೀರಿನ ಝರಿ, ಮನಸ್ಸಿಗೆ ಮುದ ನೀಡೋ ಪ್ರಕೃತಿಯ ಸುಂದರ ನೋಟ. ಹೀಗೆ ನಾವು ಸಾಗೋ ದಾರಿಯಲ್ಲಿ ಇದೆಲ್ಲ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಮ್ಮೆ ಆದರೂ ನಿಮಗೆ ಅನಿಸಿರಬಹುದು ಅಲ್ವಾ? ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲಿರೋ ಈ ಸ್ಥಳಕ್ಕೆ ಹೋದರೆ ನಿಮಗೆ ನೀವಿಷ್ಟಪಟ್ಟಂತಹ ಪ್ರಕೃತಿಯ ಸುಂದರ ನೋಟದ ಜೊತೆಗೆ ಆಹ್ಲಾದಕರವಾದ ವಾತಾವರಣದಲ್ಲಿ ಪಯಣಿಸಿದ ಅನುಭವವೂ ದೊರೆಯುತ್ತೆ. ಅಲ್ಲದೆ ಅಲ್ಲಿ ಮಳೆಗಾಲದಲ್ಲಿ ಬೀಳೋ ಪ್ರತಿ ಮಳೆಹನಿಯು ಹೊಸದೊಂದು ನಿಸರ್ಗದ ಚೆಲುವನ್ನು ನಮ್ಮೆದುರು ಬಿಚ್ಚಿಡುತ್ತೆ. ಅಷ್ಟಕ್ಕೂ ಆ ಸ್ಥಳ ಯಾವುದು, ಅಲ್ಲಿ ಇನ್ನೂ ಯಾವೆಲ್ಲ ವಿಶೇಷತೆಗಳಿವೆ, ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿರೋ ಸಾಕಷ್ಟು ಅದ್ಭುತವಾದ ಘಾಟ್ ರಸ್ತೆಗಳ ಪೈಕಿ ಹುಲಿಕಲ್ ಘಾಟ್ ತನ್ನ ಹೆಸರು ಹಾಗೂ ಸೌಂದರ್ಯದಿಂದಲೇ ಹೆಚ್ಚು ಪ್ರಸಿದ್ಧವಾಗಿದ್ದು, ಈ ಘಾಟನ್ನು ಬಾಳೆಬರ ಘಾಟ್ ಅಂತ ಕೂಡ ಕರೆಯಲಾಗುತ್ತೆ. ಹಿಂದೆ ಈ ಪ್ರದೇಶದಲ್ಲಿ ಹುಲಿಗಳು ಹೆಚ್ಚಾಗಿ ವಾಸವಾಗಿದ್ದರಿಂದ ಈ ಘಾಟ್ಗೆ ಹುಲಿಕಲ್ ಘಾಟ್ ಎಂಬ ಹೆಸರು ಬಂದಿದೆ ಎಂಬ ಐತಿಹ್ಯವಿದೆ. ಹಾವಿನಂತೆ ಬೆಳಕುವ ಹಾದಿಯುದ್ದಕ್ಕೂ ಹಚ್ಚ ಹಸಿರಿನ ವನಸಿರಿಯೇ ಇಲ್ಲಿ ಮೈದುಂಬಿಕೊಂಡಿದ್ದು, ಈ ಘಾಟ್ನಲ್ಲಿ ಚಂಡಿಕಾಂಬಾ ದೇವಿಯ ದೇವಾಲಯ ಕೂಡ ನಮಗೆ ಕಾಣಲು ಸಿಗುತ್ತೆ. ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿರುವ ಈ ಸ್ಥಳವನ್ನು ಚಂಡಿಕಾಂಬಾ ದೇವಿ ರಕ್ಷಿಸುತ್ತಿದ್ದಾಳೆಂಬ ಪ್ರತೀತಿ ಇದ್ದು, ಈ ದೇವಿಯ ಆಲಯಕ್ಕೆ ತೆರಳಿ ಪ್ರಾರ್ಥನೆ ಮಾಡಿ ದೇವಿಗೆ ಕಾಣಿಕೆಯನ್ನು ಹಾಕಿ ವಾಹನಗಳಿಗೆ ಕುಂಕುಮವನ್ನು ಹಚ್ಚಿಸಿಕೊಂಡು ಹೋಗೋದ್ರಿಂದ ಪ್ರಯಾಣದಲ್ಲಿ ಯಾವುದೇ ರೀತಿಯ ಅಪಘಾತಗಳು ಉಂಟಾಗೋದಿಲ್ಲ ಹಾಗೂ ಪ್ರಯಾಣವು ಸುಖಕರವಾಗಿರುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಇಂದಿಗೂ ಸಹ ಈ ಮಾರ್ಗದಲ್ಲಿ ಸಂಚಾರ ಮಾಡುವವರು ದೇವಿಗೆ ಕೈ ಮುಗಿಯದೆ ಮುಂದೆ ಸಾಗೋದಿಲ್ಲ. ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಯನ್ನು ಸಂಪರ್ಕಿಸುವ ಈ ಘಾಟ್ ಬರೋಬ್ಬರಿ 12 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇಷ್ಟು ಮಾತ್ರವಲ್ಲ, ಮಳೆಗಾಲದಲ್ಲಂತೂ ಇಲ್ಲಿ ವಾಹನ ಚಲಾಯಿಸೋ ಅನುಭವವಂತೂ ವರ್ಣನಾತೀತವಾಗಿದ್ದು, ರಸ್ತೆ ಬದಿಯಲ್ಲೇ ಕಾಣಿಸುವ ಬಾಳೆಬರ ಜಲಪಾತವು ಪ್ರವಾಸದ ಅನುಭವವನ್ನು ಇನ್ನಷ್ಟು ಚಂದಗಾಣಿಸುತ್ತೆ. ಶುಭ್ರವಾದ ಶ್ವೇತಧಾರೆಯಾಗಿ ಹರಿಯುವ ಬಾಳೆಬರ ಜಲಪಾತವು ನೋಡುಗರ ಕಣ್ಮನವನ್ನು ತಣಿಸೋದು ಮಾತ್ರವಲ್ಲದೆ ಪ್ರಯಾಣದ ಆಯಾಸವನ್ನು ಪರಿಹರಿಸುತ್ತೆ. ಚಳಿಗಾಲದ ಸಮಯದಲ್ಲಿ ಕಾಣಿಸುವ ದಟ್ಟವಾದ ಮಂಜು, ಕಣ್ಹಾಯಿಸಿದಷ್ಟು ದೂರಕ್ಕೂ ಕಾಣಿಸೋ ಪಶ್ಚಿಮ ಘಟ್ಟಗಳ ಸಾಲು, ಮತ್ತೆ ಮತ್ತೆ ಹುಲಿಕಲ್ ಘಾಟ್ಗೆ ಭೇಟಿ ನೀಡಬೇಕು ಎಂಬ ರೋಮಾಂಚನಕಾರಿ ಅನುಭವವನ್ನು ನೀಡುತ್ತವೆ. ನೀವು ಕೂಡ ಈ ಘಾಟ್ನಲ್ಲಿ ಸಂಚರಿಸೋ ಆಸೆ ಇದ್ರೆ ಖಂಡಿತ ಒಮ್ಮೆ ಹೊಸನಗರ ತಾಲೂಕಿನಲ್ಲಿರೋ ಹುಲಿಕಲ್ ಘಾಟ್ಗೆ ಭೇಟಿ ನೀಡಿ ಬನ್ನಿ. ಸ್ನೇಹಿತರೆ, ಬೈಕ್ನಲ್ಲಿ ಸಂಚರಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ. ಹಾಗೆ ಕಾರ್ನಲ್ಲಿ ಪ್ರಯಾಣಿಸುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕಂದರೆ ಪ್ರತಿಯೊಬ್ಬ ಜೀವಿಯ ಜೀವವು ಅಮೂಲ್ಯವಾದುದ್ದೇ. ನಿಮ್ಮನ್ನು ನಂಬಿ ಮನೆಯಲ್ಲಿ ಸಾಕಷ್ಟು ಜೀವಗಳು ಬದುಕ್ತಾ ಇರ್ತಾರೆ. ಹೀಗಾಗಿ ವಾಹನ ಚಲಾಯಿಸುವಾಗ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಸಂಚರಿಸುವಾಗ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಅದನ್ನು ಕಸದ ಬುಟ್ಟಿ ಲ್ಲಿಯೇ ಹಾಕಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.